ಈಗ ಆನ್ ಆ್ಯಂಡ್ ಆಫ್ ಪ್ರೊಸೀಜರ್ ಎಲ್ಲ ಯಾವ ಥರ ಸರ್ ಇದು? ಸರ್ ಇವಾಗ ನಿಮ್ಮದು ಡಿಕ್ಕಿ ಇದು ಓಪನ್ ಮಾಡೋದು. ಓಕೆ, ಡಿಕ್ಕಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಬ್ಯಾಟ್ರಿ ಕೂರ್ಸುತ್ತೆ ಜಾಗ. ಬ್ಯಾಟ್ರಿ ಈ ಥರ ತೊಗೊಂಡೋಗಿ ನೀವು ಎಲ್ಲಿ ಬೇಕಾದರೂ ಚಾರ್ಜ್ ಮಾಡ್ಕೋಬೋದು. ಓಕೆ, ಈಗ ಸಾಮಾನ್ಯವಾಗಿ ನಿಮಗೆ ಬರ್ತಿರ್ತಕ್ಕಂಥ ಎಲ್ಲ ಒಂದು ಲೇಟೆಸ್ಟ್ ಮಾಡೆಲ್ಗಳು ಗಾಡಿಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಅಲ್ಲಿಗೆ ನೀವು ಗಾಡಿ ತೊಗೊಂಡೋಗಿ ಚಾರ್ಜ್ ಮಾಡ್ಕೊಳ್ಳೋದು. ಬಟ್ ನಮ್ಮಲ್ಲಿ ಒಂದು ಕೊಟ್ಟಿರೋಂಥ ಒಂದು ಸೌಲಭ್ಯ ಏನಂತ ಹೇಳಿದ್ರೆ, ಬ್ಯಾಟ್ರಿನ ನೀವು ಪ್ಲಗ್ ಪಾಯಿಂಟ್ ಇರೋ ಜಾಗಕ್ಕೆ ತೊಗೊಂಡೋಗಿ ಚಾರ್ಜ್ ಮಾಡಿ ತೊಗೊಂಡು, ರಿಮೂವಬಲ್ ಬ್ಯಾಟ್ರಿ, ರಿಮೂವಬಲ್ ಬ್ಯಾಟ್ರಿ. ಸೊ ಗಾಡಿ ಕನ್ವರ್ಟ್ ಆದಮೇಲೆ ಈ ಥರ ಕಾಣುತ್ತೆ ನಿಮಗೆ. ಬ್ಯಾಟ್ರಿನ ಈ ಥರ ಪ್ಲೇಸ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಎನ್ ಸಿ ಬಿ ಸೇಫ್ಟಿ ಪರ್ಪಸ್ ಆನ್ ಮಾಡ್ಕೋಬೋದು. ಇದಾದಮೇಲೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ನಿಮಗೆ ಕಾಣಿಸುತ್ತೆ. ಓಕೆ, 66 ಪರ್ಸೆಂಟೇಜ್ ಬ್ಯಾಟ್ರಿ ಇದೆ. 66% ಬ್ಯಾಟ್ರಿ ಇದೆ. ಇದರೊಳಗೆ ವೋಲ್ಟೇಜ್ ಚೆಕ್ ಮಾಡಬೇಕು ಅಂತಂದರೆ 49.9 ಆಫ್ ಆಗುತ್ತೆ ಬ್ಯಾಟ್ರಿ ಪರ್ಸೆಂಟೇಜ್. ಜನರಿಗೊಂದು ಇರುತ್ತೆ, ನಾನು ಹಿಂಗೆ ಬ್ಯಾಟ್ರಿ ಚೆಕ್ ಮಾಡಲಿ, ನನಗೆ ಪರ್ಸೆಂಟೇಜ್ ಹೆಂಗೆ ಗೊತ್ತಾಗುತ್ತೆ ಎಷ್ಟಿದೆ ಬ್ಯಾಟ್ರಿ ಅಂತ, ಇದರೊಳಗೂ ನೋಡ್ಬೋದು, ಮೊಬೈಲ್ ಆ್ಯಪ್ಗಳಲ್ಲಿ ಕೂಡ ನೋಡ್ಬೋದು. ಓಕೆ, ಗಾಡಿ ಆನ್ ಆದಮೇಲೆ ಈ ಥರ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಇಂಡಿಕೇಷನ್ ಬರುತ್ತೆ. ಇದು ಟೆಸ್ಟ್ ರೈಡ್ಗೋಸ್ಕರ ಮಾಡ್ಕೊಂಡಿದ್ದೀವಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಇಂಡಿಕೇಷನ್ ಲೈಟ್ ಆನ್ ಆದ ಕೂಡಲೇ ಇಲ್ಲಿ ನಿಮ್ಮ ನಾರ್ಮಲ್ ಸ್ಟಾರ್ಟ್ ಬಟನ್ ಏನಿದೆ ಇದು ಓದ್ತಿಲ್ಲ. ಗಾಡಿ ಜಸ್ಟ್ ಯಾವುದೇ ಒಂದು ಹೈ ಪರ್ಫಾರ್ಮೆನ್ಸ್ ಸ್ಕೂಟರ್ಸ್ ಏನಿದೆ ಇವತ್ತಿನ ದಿನಕ್ಕೆ ಒಂದು 160,000, 150,000 ಅದೇ ಒಂದು ಪರ್ಫಾರ್ಮೆನ್ಸ್ನ ನಮ್ಮ ಗಾಡಿ ಕೊಡುತ್ತೆ ಸರ್. ನಮ್ಮ ಕಿಟ್ ಓಕೆ ಸರ್, ರಿಗ್ರೆಷನ್ ಇರೋದಿಲ್ಲ. ಕನ್ವರ್ಟ್ ಮಾಡ್ಕೊಂಡ ಮೇಲೆ ಯಾವುದೇ ಕಸ್ಟಮರ್ಗೂ ರಿಗ್ರೆಷನ್ ಇರೋದಿಲ್ಲ. ಒಟ್ಟಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೇ ಸಿಗುತ್ತೆ 100%.